ಬಿಡ್ಲಿಲ್ವೇ? ಅವರೆಲ್ಲ ಚಂದಾಲ್ರು, ನಾವು ಕಮಲ ದಿವಸಕ್ಕೆ ಮೂರ್ ಸಲ ಪೂಜೆ ಮಾಡ್ತೀವಿ, ಪಾರಾಯಣ ಮಾಡ್ತೀವಿ. ಒಂದ್ ದಿವಸವಾದ್ರೂ ದೇವ್ರಿಗೆ ನಿನ್ ಕೈನಿಂದ ಊಟ ಮಾಡ್ತಿದ್ಯೇನಪ್ಪ? ಮುಚ್ಚು ಬಾಯ್. ರಾಮು ನಾನು ಸೇರಿ ದೇವ್ರನ್ ಕರೆದ್ವಿ, ತಕ್ಷಣ ಬಂದ. ತಾನು ತಿಂದು ತನ್ನ ಕೈನಿಂದ ನಮಗೂ ತಿನ್ನಿಸ್ತಾ. ನನ್ನ ಗೌರವ, ಘನತೆ, ನಿಯಮ ನಿಷ್ಠೆಗಳಿಗೆ ಬೆಂಕಿ ಹಚ್ಚಿ ನನ್ನನ್ನ ರೌರವ ನರಕದಲ್ಲಿ ತಳ್ಳಬೇಕು ಅಂತಲೇ ನೀನ್ ನನಗೆ ಮಗಳಾಗಿ ಹುಟ್ಟಿದ್ಯ. ಆ ಚಂಡಾಲರ ಮನೆಗೆ ಹೋಗಿದ್ದು ಅಲ್ದೆ ಅವ್ರ ಮಗ್ಳಲ್ಲಿ ಕೂತ ಅನ್ನ ಬೇರೆ ತಿಂದ್ಯಾ? ಅವರಿಗಿಂತಲೂ ನಾವು ಯಾವ ರೀತಿಯಲ್ಲಿ ಉತ್ತಮರಾಗಿದ್ದೀವಿ ಹೇಳಪ್ಪ. ಮನಸ್ಸಿನಲ್ಲಿ ಕಶ್ಮಲ ತುಂಬಿಕೊಂಡಿರೋ ನಾವು ಚಂಡಾಲ್ರು, ಭಕ್ತಿಯಿಂದ ದೇವ್ರನ್ನ ಹೋಲಿಸ್ಕೊಳ್ದಿರೋ ನಾವು ಚಂಡಾಲ್ರು ಅಂತ ನೀನೇ ಎಷ್ಟೋ ಜನಗಳಿಗೆ ಉಪದೇಶ ಮಾಡಿದ್ದೀಯಾ. ನೀನ್ ಮಾಡಿದ ಉಪದೇಶ ನೀನೇ ಮರ್ತಿಬಿಟ್ಯಾ? ಮುಚ್ಚಮ್ಮ ಅಪ್ಪ, ಕೋಪ ಬಿಡು. ದೇವ್ರು ನೋಡ್ಬೇಕು ಅನ್ನೋ ಆಸೆ ಇದ್ರೆ ಬಾ, ಚೇತನ್ ಮನೆಗೆ ಹೋಗೋಣ, ದೇವ್ರು ನೋಡಿ ಧನ್ಯರಾಗೋಣ. ಕಮಲ ಗುರುವೆ, ಹೊಲಗೇರಿಯಿಂದ ಅವನ ಬೀರ ಬಂದಿದ್ದಾನೆ. ರಾಮು, ಏನು ನೀನ್ ಹೇಳ್ತಾ ಇರೋದು? ಗುರುಗಳ ಮಗಳು ನಮ್ಮನೆಗೆ ಬಂದ್ರೆ ಯಾತಕಪ್ಪ? ಸ್ವಾಮಿ, ಊಟ ಮಾಡೋದ್ ನೋಡಕ್ಕಮ್ಮ, ನಾಯಿಬ್ರು ಸ್ವಾಮಿನ್ ಕರೆದು ಹಾಡಿದ್ವು, ಆಗ ಎದುರಿಗೆ ಬಂದು ಕೂತ್ಕೊಂಡು ಊಟ ಮಾಡಿದ್ನಮ್ಮ, ನಮಗೂ ತಿನ್ನಿದ. ಅಮ್ಮ ಎಷ್ಟ್ ಚೆನ್ನಾಗಿದ್ದಾನಮ್ಮ ಸ್ವಾಮಿ. ಇದೇ ನೀವು ನಾಡೋ ಮಾತು? ಯಾರಾದ್ರೂ ಕೇಳಿದ್ರೆ ನಂಬ್ತಾರಿಯೇ? ಯಾರು ನಂಬಿದ್ರೆಷ್ಟು ಬಿಟ್ಟರೆಷ್ಟು ಗೌರಿ, ನೀನು ನಿನ್ನ ಮಗನು ಅಸಾಧ್ಯವಾದ್ದನ್ನು ಸಾಧಿಸಿದ್ದೀರಿ. ನಿಮ್ಮ ಪುಣ್ಯ ನನಗಿಲ್ಲ, ನಿಮ್ಮ ಹಾಗೆ ಆ ಮಂಗಳ ಮೂರ್ತಿ ನೋಡೋ ಭಾಗ್ಯ ನನಗಿನ್ನೂ ಬಂದಿಲ್ಲ, ನನಗಿನ್ನೂ ಬಂದಿಲ್ಲ. ಅದ್ ಸರಿ, ಗುರುಗಳ ಮಗಳು ನಮ್ ಕೇರಿಗೆ ಬಂದಿದ್ದಾಳೆ ಅಂತ ಏನ ಅನಾಹುತವಾಗುತ್ತೋ? ಅದ್ ಯಾರ ಕೈಯಲ್ಲಿದೆ? ಎಲ್ಲ ಅವನಿಚ್ಛೆ. ಅಪ್ಪಣೆಯಾಗಿದೆ, ಅರಮನೆಗೆ ನಡೆ. ಯಾಕಪ್ಪ ಅರಮನೆಗೆ? ಅವ್ರೇನ್ ತಪ್ಪಾಡ್ಲಿಲ್ವಲ್ಲ? ತಪ್ಪೋ ನೆಪ್ಪೋ ನಮ್ಗೇನ್ ಗೊತ್ತೋ, ಅಲ್ಲಿ ಬಂದು ಹೇಳ್ಕೊಳ್ಳಿ. ಅಯ್ಯೋ ಏನ್ ಕತ್ತಿ? ಯಾಕೆ ಹೆದರ್ತೀಯ ಗೌರಿ? ಅನಾಥೋ ದೈವರಕ್ಷಕ, ಅವನ್ ನಂಬಿದವ್ರನ್ನ ಎಂದಿಗೂ ಕೈ ಬಿಡೋದಿಲ್ಲ. ಧೈರ್ಯವಾಗಿರು, ನಡೀರಪ್ಪ ಬರ್ತೀನಿ. ಮಹಾಪ್ರಭು, ಇಲ್ಲಿಗೆ ನಿನ್ನನ್ನು ಕರೆಸಿದ ಕಾರಣವೇನು ಬಲ್ಲೆಯ? ಪ್ರಭು, ನನಗಂತಹ ದಿವ್ಯ ದೃಷ್ಟಿ ಇಲ್ಲ. ರಾಜದೂತರು ತಮ್ಮ ಆಜ್ಞೆಯನ್ನು ತಿಳಿಸಿದರು, ಕೂಡಲೇ ಹೊರಟು ಬಂದೆ. ಚೇತ, ನಿನ್ನ ಮೇಲೆ ಅನೇಕ ಆಪಾದನೆಗಳಿವೆ, ಇವೆಲ್ಲ ನಿಜವೇ? ಆಪಾದನೆ? ನನಗೆ ತಿಳಿದ ಮಟ್ಟಿಗೆ ನನ್ನಿಂದ ಯಾರಿಗೂ ಯಾವ ವಿಧದಲ್ಲಿಯೂ ತೊಂದರೆಯಾಗಿಲ್ಲವೆಂದು ಹೇಳಬಲ್ಲೆ. ಇದಕ್ಕೆ ಶ್ರೀಹರಿಯೇ ಸಾಕ್ಷಿ. ಅಲ್ಲದೆ ಇದು ನಿಜವೇ ಎಂದು ಕೇಳುತ್ತೀರಿ? ವಿಷಯ ತಿಳಿದರೆ ನಾನು ನಿಜವಲ್ಲದೆ ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಓಹೋ, ಇವನು ಹರಿಶ್ಚಂದ್ರನ ವಂಶದವನಾಗಿರ್ಬೇಕು, ಇಲ್ಲವೇ ಅವನನ್ನು ಊಳಿಗೆ ಕೇಟುಕೊಂಡಿದ್ದನಲ್ಲ ಆ ಚಂಡಾಲ ವಂಶದಲ್ಲೇ ಇವನು ಜನಿಸಿರಬೇಕು. ಏಯ್ ಚೇತ, ನಿನ್ನ ಮನೆಗೆ ಶ್ರೀಹರಿಯ ಭೋಜನಕ್ಕೆ ಬರುತ್ತಾನೋ? ಸ್ವಾಮಿ, ನನ್ನ ಮನೆಗೇಕೆ? ಆದರದಿಂದ ಯಾರು ಕರೆದರೂ ಆತ ಓಡಿ ಬರುತ್ತಾನೆ ಎಂಬ ವಿಷಯ ಸಕಲ ಶಾಸ್ತ್ರ ಪಾರಂಗತರಾದ ತಮಗೆ ತಿಳಿಯದೆ? ಅಧಿಕ ಪ್ರಸಂಗ ಬೇಡ, ಕೇಳಿದ ಪ್ರಶ್ನೆಗೆ ಉತ್ತರವಷ್ಟೇ ಬರಲಿ. ನನ್ನ ಮಗಳು ನಿನ್ನ ಮನೆಗೆ ಬಂದಿದ್ದಳೋ? ದಯಮಾಡಿಸಿದ್ರಂತೆ. ಆ ಭಾಗ್ಯವಂತಿಯನ್ನು ನಾನು ನೋಡಲಿಲ್ಲ. ಯಾವ ತಂತ್ರ ಹೂಡಿ ಅವಳನ್ನು ನಿನ್ನ ಮನೆಗೆ ಕರೆಸಿಕೊಂಡೆ? ಸ್ವಾಮಿ, ನಾನು ಯಾವ ತಂತ್ರವನ್ನೂ ಕಾಣೆ. ದೇವರ ಊಟಕ್ಕಾಗಿ ಏನಾದರೂ ಬೇಕೆಂದು ನನ್ನ ಮಗ ಆಕೆಯನ್ನು ಯಾಚಿಸಿದನಂತೆ. ಬಾಲ್ಯ ಸಹಜವಾದ ಕುತೂಹಲದಿಂದ ದೇವರು ಊಟ ಮಾಡುತ್ತಾನೆಯೇ ಎಂದು ಕೇಳಿದರಂತೆ. ಒಳ್ಳೆಯ ಭೋಜನ ದೊರಕಿದರೆ ಊಟ ಮಾಡುತ್ತಾನೆ ಎಂದು ನನ್ನ ಮಗ ಹೇಳಿದ. ಹಾಗಾದರೆ ನಿವೇದನಕ್ಕೆ ನಾನು ತೆಗೆದುಕೊಂಡು ಬರುತ್ತೇನೆ, ಸ್ವಾಮಿ ಊಟ ಮಾಡುವುದನ್ನು ನಾನು ನೋಡಬೇಕೆಂದು ನಮ್ಮ ಗುಡಿಸಿಲಿಗೆ ಬಂದರಂತೆ. ಸ್ವಾಮಿ ಊಟ ಮಾಡಿದನೆ? ಮಾಡಿದನಂತೆ. ಆ ಮಕ್ಕಳಿಗೂ ಜೊತೆಯಲ್ಲೇ ಊಟ ಮಾಡಿಸಿದನಂತೆ. ನಿರ್ಮಲ ಹೃದಯದ ಆ ಮಕ್ಕಳ ಭಕ್ತಿ ಭಾವ ಕಂಡು ಆ ಭಕ್ತ ವತ್ಸಲನಿಗೆ ಆನಂದವಾಗಿರಬೇಕು. ಅಂತೆ ಕಂತೆಗಳ ಸುರಿಮಳೆ, ಭಗವಂತನ ಊಟ ಮಾಡಿದ್ದನ್ನು ನೀನು ಕಂಡೆಯಾ? ಇಲ್ಲವೇ ಇದು ಒಂದು ಪ್ರಸಾರ ವೈಖರಿಯೋ? ಇಲ್ಲ ಸ್ವಾಮಿ, ಭಗವಂತನನ್ನು ನೋಡುವ ಭಾಗ್ಯ ನನಗಿಲ್ಲ. ಆದರೆ ಅರಿಯದ ಮಕ್ಕಳು ಸುಳ್ಳು ಹೇಳುವವರಲ್ಲ, ಅವರು ಸ್ವಾಮಿಯನ್ನು ನೋಡಿರಲೇಬೇಕು. ನೋಡಿರಲೇಬೇಕು. ವೇದಶಾಸ್ತ್ರಾದಿಗಳು ಅರಸಿ ಕಾಣದ ಮಹಾಮಹಾ ತಪಸ್ವಿಗಳಿಗೂ ನಿಲುಕದ ಆ ಪರಮಾತ್ಮನನ್ನು ಈ ಚಂಡಾಲನ ಗುಡಿಸಲಿನಲ್ಲಿ
ಮಕ್ಕಳು ಕಂಡು ಸಹಭೋಜನ ಮಾಡಿದರು ಅಲ್ಲವೇ ಸ್ವಾಮಿ? ಧ್ರುವನು ಪ್ರಹ್ಲಾದನು ಮಕ್ಕಳೇ ಅಲ್ಲವೇ? ಆ ಗೋಪಾಲ ಬಾಲಕರೊಡನೆ ತಂಗಳೂಟ ಮಾಡಿದ ಆ ಸ್ವಾಮಿ ಈ ಮಕ್ಕಳೊಡನೆ ಏಕೆ ಊಟ ಮಾಡಬಾರದು? ವಿದುರನ ಮನೆಯ ಹಾಲು ಕುಡಿದ ಶ್ರೀಹರಿಗೆ, ಶಬರಿ ರುಚಿ ನೋಡಿದ ಫಲಗಳನ್ನು ಆದರದಿಂದ ಸ್ವೀಕರಿಸಿದ ಆ ಸ್ವಾಮಿಗೆ ಗುಡಿಸಿಲಾದರೇನು, ಅರಮನೆಯಾದರೇನು? ಮಕ್ಕಳ ಭಾಗ್ಯಕ್ಕೆ ನಾವು ಆನಂದ ಪಡಬೇಕೇ ವಿನಃ ಅಪಮಾನವಾಯಿತೆಂದು ಅನ್ಯಥಾ ಭಾವಿಸಬಾರದು. ಹಾ ಚೇತ, ಮತ್ತೊಂದು ವಿಷಯ, ನೀನು ನಿಮ್ಮವರನ್ನೆಲ್ಲ ಗುಂಪುಗೂಡಿಸಿಕೊಂಡು ಉತ್ತಮ ವರ್ಣದವರನ್ನು ಅನುಕರಿಸುವಂತೆ ಉಪದೇಶ ಮಾಡುತ್ತೀಯಂತೆ, ನಿಜವೇ? ಮಹಾಪ್ರಭು, ನಮಗಿಂತ ಉತ್ತಮರನ್ನು ನಾವು ಅನುಕರಿಸುವುದು, ಅವರ ಬಾಳಿನಂತೆ ನಮ್ಮ ಬಾಳನ್ನು ಮಾರ್ಪಡಿಸಿಕೊಳ್ಳಲು ಪ್ರಯತ್ನಿಸುವುದು ಅಪರಾಧವೇ. ಆದರೂ ನಾನು ಯಾರಿಗೂ ಈ ವಿಷಯವಾಗಿ ಉಪದೇಶ ಮಾಡುತ್ತಿಲ್ಲ, ಯಾವ ವಿಧವಾದ ಗುಂಪನ್ನೂ ಸೇರಿಸುತ್ತಿಲ್ಲ. ಹರಿಕೀರ್ತನೆ ನೆಪದಲ್ಲಿ ನಿನ್ನ ಗುಡಿಸಲಿನಲ್ಲಿ ಜನ ಸೇರುವುದಿಲ್ಲವೇ? ಸ್ವಾಮಿ, ನಾನು ಭಗವನ್ನಾಮ ಸಂಕೀರ್ತನೆ ಮಾಡುವುದು ನಿಶ್ಚಯ. ಸೌರಭಕ್ಕೆ ದುಂಬಿ ಮುತ್ತಿದರೆ ಅದು ಸುಮದ ಅಪರಾಧವೇ. ಹರಿನಾಮ ಮಾಧುರ್ಯಕ್ಕೆ ಎಲ್ಲರೂ ಆಕರ್ಷಿತರಾಗುತ್ತಾರೆ, ಕೀರ್ತನೆ ಕೇಳಲು ಬರುತ್ತಾರೆ, ಮುಗಿದ ನಂತರ ಅವರ ಕೆಲಸ ಕಾರ್ಯಗಳಿಗೆ ಹೊರಡುತ್ತಾರೆ. ಇಷ್ಟು ಮಾತ್ರ ಸತ್ಯ. ಆಹಾ, ಈ ಅಭಿನವ ತುಂಬರನ ಗಾನ ಮಾಧುರ್ಯಕ್ಕೆ ಜನ ಮರುಳಾಗಿ ಸೇರುತ್ತಾರೆ. ಚೇತ, ಇನ್ನಾದರೂ ನಿನ್ನ ಭಿನ್ನಾಣದ ಮಾತನ್ನು ನಿಲ್ಲಿಸಿ ನಿಜಾಂಶವನ್ನು ತಿಳಿಸು. ಹಾರವರ ಹುಡುಗಿಯನ್ನು ನಮ್ಮ ಗುಡಿಸಲಿಗೆ ಕರೆತರುತ್ತೇನೆ, ಅವರ ಮನೆಯಲ್ಲಾದ ಅಡಿಗೆಯನ್ನೇ ದೇವರಿಗೆ ಉಣಬಡಿಸುತ್ತೇನೆ ಎಂದು ನಿಮ್ಮ ಕೇರಿಯವರ ಎದುರಿನಲ್ಲಿ ಮೀಸೆಯನ್ನು ಹುರಿ ಮಾಡಿಕೊಂಡು ಹೇಳುವಷ್ಟು ಕೆಚ್ಚು ಬಂದಿತೆ ನಿನಗೆ? ಹರಿ ಹರಿ, ನಾನೇ ಈ ರೀತಿ ಮಾತನಾಡಿದನೆ ಯಾರೊಡನೆ? ಬುದ್ಧಿ, ಹಂಗಂತ ಈ ಚೇತ ನಂತಾವೆ ಹೇಳವನೇ? ಇದ್ರ ಮ್ಯಾಗೋ ವಸಿ ಸಾಲ ಕೊಟ್ಟಿದ್ದೆ, ಕೇಳೋಕ್ ಹೋದ್ರೆ ಆ ಸಿಂಗಣ್ಣಲ್ ಕೈಲಿ ಹೊಡಿಸವನೆ. ಬೇರಣ್ಣ, ಸುಳ್ಳು ಹೇಳ್ಬೇಡ. ಹೊಡೆದವನು ಸಿಂಗಣ್ಣನಲ್ಲ, ಹೊಡೆಸಿದವನು ನಾನಲ್ಲ. ಹಂಗಾದ್ಮೇಲೆ ಏಳು ತಿಂದವನು ಈ ಬೀರಣ್ಣ ಅಲ್ಲ ಅನ್ಬೇಕು. ಬೇರಣ್ಣ, ಈಗ ಆಡಿದ ಮಾತು ನಿಜ. ಏಟು ತಿಂದವನು ನೀನಲ್ಲ, ನಿನ್ನಲ್ಲಿದ್ದ ಕೆಟ್ಟತನ, ಹೊಡೆದ ಕಾರಣ ಅಬಲೆಯೋರ ಬಳಿಗೆ ನಿನ್ನಿಂದಾದ ಅಪಚಾರ. ಹೊಡೆದವನು ಮಾನಿನಿ ಮಾನರಕ್ಷಕನಾದ ಮಧುಸೂದನ. ಕೇಳಿದ್ರ ಬುದ್ಧಿ, ಹೆಂಗೈತೆ ಇವನು ಪರತಾಪ? ಈ ವಯ್ಯನಿ ಯಾರು ಬೇಡವೋ ಅಂತ ಅವ್ರನ್ನ ಆ ಭಗವಂತ ಬಂದು ಬಡ್ದಾಕ್ತಾನೆ. ಅಂದರೆ ನಿನ್ನ ರಕ್ಷಣೆಗಾಗಿ ಆ ಹರಿಯೇ ನಿನ್ನ ಮನೆಯಲ್ಲಿ ನೆಲೆಸಿದ್ದಾನೋ? ಸ್ವಾಮಿ, ಆತನೆಲ್ಲಿ ನೆಲೆಸಿದ್ದಾನೆ, ಎಲ್ಲಿಲ್ಲ ಎಂಬ ವಿಷಯದಲ್ಲಿ ಸಂದೇಹಪಟ್ಟ ಹಿರಣ್ಯಕಶಿಪನ ವೃತ್ತಾಂತ ತಮಗೆ ಹೊಸದಲ್ಲ. ಇವನ ಅಹಂಕಾರ ಮೇಲೆ ಮೀರಿದೆ. ನಿನಗೆ ವಿದ್ಯಾದಾನ ಮಾಡಿದ ಗುರುವಿನ ಶಾಸ್ತ್ರಜ್ಞಾನವನ್ನು ನಿನ್ನ ಎದುರಿನಲ್ಲಿ ಅಳೆಯುವ ಕೆಚ್ಚು ಈ ಚಂಡಾಲನಿಗೆ ಬಂದಿದೆ. ಆ ಪರಮಾತ್ಮನೇ ತನ್ನ ಮನೆಯನ್ನು ಕಾಯೋನೆಂಬ ಉದ್ದಟತನದಿಂದ ಮಾತನಾಡುತ್ತಿರುವ ಇವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಗುರುದೇವ, ಒಂದು ಪರೀಕ್ಷೆ ಮಾಡೋಣ. ಅಸಾಧ್ಯವಾದ ಕಾರ್ಯವೊಂದನ್ನು ನೆರವೇರಿಸುವಂತೆ ಆಜ್ಞೆ ಮಾಡಿದರೆ ಆಗ ಇವನು ಹರಿಭಕ್ತನೋ ಅಲ್ಲವೋ ಎಂಬ ವಿಷಯ ಬಯಲಿಗೆ ಬೀಳುತ್ತದೆ. ನಂತರ ಇವನ ಶಿಕ್ಷೆಯ ವಿಷಯವಾಗಿ ಯೋಚನೆ ಮಾಡಬಹುದು. ಆಗಲಿ ಪ್ರಭು. ಏಯ್ ಚೇತ, ಹರಿಭಕ್ತಾಗ್ರೇಸನೆಂದು ಪಟಾಟೋಪ ಮಾಡಿಕೊಳ್ಳುತ್ತಿರುವ ನೀನು ನಾಳೆ ಬೆಳಗಾಗುವುದರೊಳಗೆ ಸಹಸ್ರ ಜೊತೆ ಪಾದರಕ್ಷೆಗಳನ್ನು ಹೊಲದು ರಾಜ ಸನ್ನಿಧಿಗೆ ತಂದು ಒಪ್ಪಿಸಬೇಕು. ಶ್ರೀಹರಿಯ ಇಚ್ಛೆ. ಅದು ನಮ್ಮ ಇಚ್ಛೆ. ಸಮಯಕ್ಕೆ ಸರಿಯಾಗಿ ಸಿದ್ಧವಾಗದಿದ್ದಲ್ಲಿ ತಕ್ಕ ಶಿಕ್ಷೆ ವಿಧಿಸಲಾಗುತ್ತದೆ. ಮಹದಾಜ್ಞೆ. ಚೇತನಿಗೂ ಅವನು ಕುಟುಂಬಕ್ಕೂ ಯಾರು ಯಾವ ವಿಧವಾದ ಸಹಾಯವನ್ನು ಮಾಡಕೂಡದೆಂಬ ರಾಜಾಜ್ಞೆಯನ್ನು ಡಂಗುರ ಹಾಕಿಸಿ ಪುರಜನರನ್ನು ಎಚ್ಚರಿಸಬೇಕು. ಇಂದಿನ ರಾತ್ರಿ ಚೇತನ ಗುಡಿಸಲಿನ ಸುತ್ತಲೂ ಕಾವಲಿರುವಂತೆ ಏರ್ಪಡಿಸಿದ್ದೇನಮ್ಮ. ಹೊಸಕ್ಕೆ ಸರಿಯಾಗಿ ಅನ್ನ ಬೇಯದೆ ಕೆಟ್ಟ ಹೋಯ್ತು. ಈಗ ಈ ಹಣ್ಣು ತಿಂತಾ ಇರೋ, ಆಮೇಲೆ ಒಂದೇ ಕ್ಷಣದಲ್ಲಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಬಡಿಸ್ತೀನಿ. ಏನಮ್ಮ ವೈದ್ಯರೇನಂದ್ರು? ಇನ್ನೆರಡೇ ದಿನ, ಆಮೇಲೆ ಚೆನ್ನಾಗಿ ಓಡಾಡ್ಬೋದು ಅಂದ್ರು. ಅಪ್ಪಣ, ಮಂತ್ರದ ಕೆಳಗೆ ಏನೋ? ಮಂತ್ರದ ಕೆಳಗೆ ಏನು ಇಲ್ವಲ್ಲ ನೋಡು. ನೀರು, ನೀರು ಇದು ಬಂದೆ.
ಬಾ ಹೊರಗೆ. ನೀನು ಪುನಃ ಇಲ್ಲಿಗೆ ಯಾಕೆ ಬಂದಿಯೋ? ನನ್ನ ಯೋಗಕ್ಷೇಮ ವಿಚಾರಿಸಿ. ಈ ಕೀಳು ಜಾತಿ ಹುಡುಗನ ನನ್ನ ಮನೆಗೆ ಸೇರಿಸಿ ನನ್ನ ಧರ್ಮ ಘನತೆಗಳಿಗೆ ಬೆಂಕಿ ಹಚ್ಚಬೇಕು ಅಂತ ಮಾಡಿದ್ಯಾ? ನನ್ನ ಪ್ರಾಣ ಉಳಿಸ್ತಿರೋ ಸ್ನೇಹಿತ ಕಮಲ, ನನಗೂ ಮಗಳು ಅನ್ನೋ ಮಮತೆ ಇದೆ. ಆದ್ರೆ ನೀನು ದಾರಿ ತಪ್ಪಿ ಹೋಗ್ತಾ ಇದ್ರೆ ಅದನ್ನು ನೋಡಿ ಸಹಿಸುವಷ್ಟು ಸಹನೆ ಇಲ್ಲ. ಕಾಲು ಕತ್ತರಿಸಿ ಹಾಕ್ಬಿಡ್ತೀನಿ ಅಂತ ಹೇಳು. ಅಪ್ಪ ಮುಚ್ಚು ಬಾಯಿ. ಹ್ಮ್ ನಡಿಯ ನಡಿಯ ಹೊರಗೆ ಕಳ್ಳಕೊರಮ. ಯಾವ ನಿ ಕಳ್ಳ? ನನ್ನ ನೀವು ಕಳ್ಳ. ಹಾಕಬೇಡ, ನಡಿ ನಡಿಯ. ತಿಳಿದುಕೋ, ಇವತ್ತರಿಂದ ಅವನ ಹೆಸರು ಕೂಡ ನಮ್ಮ ಮನೆಯಲ್ಲಿ ಬರಬಾರದು. ತಿಳಿಯುತ್ತೆ ಅಪ್ಪಣ್ಣ? ಸ್ವಾಮಿ, ನಾನು ನೋಡಬೇಕು ಅಂತ ಬೀರನ ಕೈಯಲ್ಲಿ ಹೇಳಿ ಕಳಿಸು. ಚಿತ್ತ. ಅವನು ನಿನ್ನ ಮಗನೇನೋ? ಹೌದು. ಹೌದು ಸ್ವಾಮಿ, ಅವನು ನನ್ನ ಮಗಳ ಬೆನ್ನ ಹತ್ತಿದ್ದಾನೆ. ಬೇಡ ಅಂತ ಹೇಳಿದ್ರು ಮನೆಗೆ ನುಗ್ಗಿ ಮನೆಯೆಲ್ಲ ಅಪವಿತ್ರ ಮಾಡಿದ್ದಾನೆ. ಮಗು ತಿಳಿದೇ ತಪ್ಪು ಮಾಡಿರಬಹುದು, ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಬೇಕು ಅಂತ ಬೇಡ್ಕೋತೀನಿ ಸ್ವಾಮಿ. ಎರಡು ಸಾರಿ ಕ್ಷಮಿಸಿದ್ದಾಯ್ತು, ಇನ್ನೊಂದು ಸಾರಿ ನಿನ್ನ ಮಗ ನನ್ನ ಮನೆಗೆ ಬಂದ್ರೆ ನನ್ನ ಮಗಳ ಜೊತೆಲಿ ಆಡಿದ್ದು ನೋಡಿದ್ರೆ ಪರಿಣಾಮ ನೆಟ್ಟಗಾಗೋದಿಲ್ಲ. ನಿನ್ನ ಮಗನಿಗೆ ಸರಿಯಾಗಿ ಬುದ್ಧಿವಾದ ಹೇಳಿ ಹತೋಟಿಲಿ ಇಟ್ಕೋ. ಬೇಡಿ ಬೀರಣ್ಣ, ಏನು ಅದು ಕರಿಯೋ ಹಾಲಿನಿಂದ ಅಷ್ಟೋ ಇಷ್ಟೋ ಬಂದಿದ್ರಲ್ಲಿ ದಿನದ ಜೀವನ ತಳ್ತಾ ಇದ್ದೀವಿ, ಹೊಟ್ಟೆ ಮೇಲೆ ಹೊಡಿಬೇಡಿ ಬೀರಣ್ಣ. ಏ ನೀ ಸುಮ್ಕಿರು, ಅಟ್ಟ ಕಾರದ ಮುಖ ಸ್ವರ್ಗ ಕಾರದ ಅಂತ ಈ ನಿನ್ ಗಂಡ ಆರವರ್ಗಿಂತ ಹೆಚ್ಚಾಗಬೇಕು ಅಂತ ಕುಲಕಸ ಬರ್ತ್ಬಿಟ್ಟು ಮೂಗಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾ ಕೊಟ್ಟಣ ಬಂದಂಗೆ ಆಯ್ತು. ಹ್ಮ್ ಹೆಂಗಿದ್ರು ನಾಡ್ದ ಹಣ ತಂದ್ಕೊಡ್ತಾನಲ್ಲ, ಹಂಗೆ ಎಮ್ಮೆನ ವಾಪಸ್ ಹೊಡ್ಕೊಂಡ್ ಬರ್ತಾನೆ ಬಿಡು. ಇಲ್ಲ, ನಾನು ಎಮ್ಮೆ ಬಿಟ್ಟು ಒಂದು ಕ್ಷಣವೂ ಇರೋದಿಲ್ಲ. ನೀವು ಕೊಟ್ಟ ಸಾಲ ಏನು, ಎಮ್ಮೆ ಬೆಲೆ ಏನು? ಕಂಡೋ ಗಂಟು ನುಂಗೋದ್ರಲ್ಲಿ ಗಂಡನ್ಗಿಂತ ಹೆಂಡತಿ ಹೆಂಡತಿ ಅಂತ ಗಂಟ ಇಬ್ರು ಹೆಚ್ಚಾಗಿದ್ದೀವಿ ಬಿಡು. ಅಲ್ಲ, ಅವನು ಮೆತ್ತಗೆ ಮಳ್ಳಿಯಾಗಿ ಮಾತಾಡಲಿ, ನಿನ್ ಮೊಂಡಾಟ ಮಾಡ್ತಾ ಇರು, ಇವೆಲ್ಲ ನಂಥ ಗಿಟ್ಟಕ್ಕಿಲ್ಲ. ಹಾಗೆ ಕೈಯ ಬಿಡು ಗೌರಿ. ಗೌರಿ ಹೊಡ್ಕೊಂಡು ಹೋಗ್ಲಿ ಬಿಡು, ನಾಳೆನೇ ಅವನು ಕೊಡಬೇಕಾದ ಹಣ ತೀರಿಸಿ ಪುನಃ ಎಮ್ಮೆ ತರೋಣ. ಕಂಡವ್ರ ಗಂಟು ನುಂಗೋರು, ಕನಸು ಮನಸ್ಸಿನಲ್ಲೂ ನಮಗ ಆ ಬುದ್ಧಿ ಇಲ್ಲ. ಅಯ್ಯೋ, ಅವತ್ತಿನ ಅವತ್ತಿನ ಗಂಜಿಗೂ ಮಾರ್ಗ ಇಲ್ದ ಹಾಗೆ ಮಾಡ್ಬಿಟ್ರು. ನಮ್ ಭಾಗಕ್ಕೆ ಮೃತ್ಯುವಾಗಿ ಬಂದ ಆ ಸಾಧು ಅದೆಂಥ ದೇವರು, ಹೊಕ್ಕು ಮನೆ ಹಾಳು ಮಾಡ್ತಾ ಇದೆ. ಗೌರಿ, ಒಂದು ಎಮ್ಮೆಗೋಸ್ಕರ ಜಗತ್ತನ್ನೆಲ್ಲ ಕಾಪಾಡ್ತಾ ಇರೋ ದೊರೆನ ಹೀಗೆಲ್ಲ ಅನ್ಬಾರ್ದು. ನಮ್ಮನ್ನೆಲ್ಲ ನಿರ್ಮಾಣ ಮಾಡಿದ ಅವನಿಗೆ ನಮ್ಮ ಗಂಜಿಗೆ ಯಾವ ಮಾರ್ಗ ಅಂತ ಗೊತ್ತಿಲ್ವೇ? ನಾಳೆಯಿಂದ ಗ್ರಾಮದ ಯಜಮಾನರ ಗದ್ದೆಯಲ್ಲಿ ಭತ್ತ ಕುಯ್ಯೋಕೆ ಅವರ ಆಳು ಮಕ್ಕಳೆಲ್ಲ ಬರಬೇಕು. ನೋಡಿದ್ಯಾ ಗೌರಿ, ನಾವು ಗದ್ದೆ ಕೆಲಸಕ್ಕೆ ಹೋದ್ರೆ ಹೇಗೂ ಒಂದು ವಾರದ ಹೊಟ್ಟೆ ಯೋಚನೆ ಕಳೆದು ಹೋಗುತ್ತೆ. ರಾತ್ರಿ ಹೊತ್ತು ಎಕ್ಕಡ ಹೊರದು ಸಾಲ ತೀರಿಸಿ ನಿನ್ನ ಎಮ್ಮೆ ಬಿಡಿಸ್ಕೊಡ್ತೀನಿ. ಅಳಬೇಡ, ಪೂಜೆಗೆ ಹೊತ್ತಾಯ್ತು. ಅಯ್ಯೋ, ಈ ಪೂಜೆ ಹುಚ್ಚು ವಿಪರೀತವಾಯ್ತು, ಹೇಗ್ ಬಿಡಿಸೋದ?